ನಮ್ಮ ಕರ್ನಾಟಕ ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ವಿವಿಧ ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡುತ್ತೆ ಅದಕ್ಕೆ ಸುಮಾರು ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಪ್ರಿಪೇರ್ ಮಾಡ್ತಾ ಇರ್ತಾರೆ ಆ ಪ್ರಿಪ್ರೇಷನ್ ಹಾದಿಯಲ್ಲಿ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ ಏಮು ಅಥವಾ ಗುರಿ ವರ್ಕ್ ಇಲ್ಲದೆ ಸುಮ್ಮನೆ ಓದ್ತಾ ಹೋಗ್ತಾರೆ ಸೊ ಆ ಥರ ಮಾಡಬಾರ್ದು ವಿದ್ಯಾರ್ಥಿಗಳಾದವರು ತಮ್ಮದು ಏನು ಮೇಜರ್ ಏಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಸುಮಾರು ಹುದ್ದೆಗಳಿರುತ್ತೆ ನಿಮ್ಮದು ಫೋಕಸ್ ಟಾರ್ಗೆಟ್ ಯಾವುದಿರುತ್ತೆ ಅದನ್ನು ತೊಗೊಳ್ಳಿ ಅದ್ರ ಸಿಲೆಬಸ್ ನೋಡಿ ನೆಕ್ಸ್ಟು ಅದ್ರ ತಕ್ಕಂಗೆ ಈಚ್ ಸಬ್ಜೆಕ್ಟ್ ಒಂದೊಂದು ಟೆಕ್ಸ್ಟ್ ಬುಕ್ ಇರುತ್ತೆ ಆ ಒಂದೊಂದು ಟೆಕ್ಸ್ಟ್ ಬುಕ್ಕನ್ನು ಒಂದು ಸಾರಿ ಅಲ್ಲ ಎರಡು ಸಾರಿ ಇಲ್ಲ ಹತ್ತು ಸಾರಿ ಹತ್ತು ಸಾರಿ ಅದನ್ನು ಒಂದೊಂದು ಟೆಕ್ಸ್ಟ್ ಬುಕ್ಕನ್ನು ಓದಿ ಏನೇನು ಬರುತ್ತೆ ಏನೇನು ಇದ್ದಾರೆ ನೆಕ್ಸ್ಟು ಕ್ವಶನ್ ಪೇಪರಲ್ಲಿ ಏನು ಕೇಳ್ತಾ ಇದ್ದಾನೆ ಹಿಂದಿನ ಈ ವರ್ಷ ಏನು ಕೇಳಿದ್ರು ಟಫ್ನೆಸ್ ಯಾವ ಲೆವೆಲ್ ಇತ್ತು ಸೊ ಆ ಥರ ನಾವು ಹಲವಾರು ಪ್ಯಾರಾಮೀಟರ್ನಲ್ಲಿ ಕನ್ಸಿಡರ್ ಮಾಡಿಕೊಂಡು ನಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ಬಿಫೋರ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಈಗ ನಾವು ಪಿ ಎಸ್ ಐ ಪ್ರಿಪ್ರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಆ ಪಿ ಎಸ್ ಐ ಅಲ್ಲಿ ಸಿಲೆಬಸನ್ನು ತೊಗೊಂಡು ಸಿಲೆಬಸ್ನ ತೊಗೊಳ್ಬೇಕು ಸಿಲೆಬಸ್ ತೊಗೊಂಡು ಯಾವ ಕ್ವಶನ್ನು ಯಾವ ಎಲ್ಲಿಂದ ಬರ್ತಾಯಿದೆ ಯಾವ ಸಬ್ಜೆಕ್ಟಿಂದ ಮೇಜರ್ ಫೋಕಸ್ ಮಾಡ್ತಾಯಿದ್ದಾನೆ ಸಪೋಸ್ ಹಿಸ್ಟ್ರಿಯಿಂದ ಒಂದು ಸರಿ ಜಾಸ್ತಿ ಕೇಳಿರ್ತಾನೆ ಒಂದು ಸರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಟ್ಟಿರ್ತಾನೆ ಕರೆಂಟ್ ಅಫೇರ್ಸ್ ಬೇಸ್ ಕೇಟಿರ್ತಾನೆ ಸೊ ಈ ಥರ ಅವನು ಎಲ್ಲ ಪ್ಯಾರಂಟ್ಸ್ನ ಕ ಕವರ್ ಮಾಡ್ತಾ ಇರ್ತಾನೆ ಯಾವ ಕ್ವಶನ್ ಪೇಪರಲ್ಲಿ ಸೊ ನೀವೇನು ಮಾಡಬೇಕು ಸಿಲೆಬಸನ್ನು ಮುಂದೆ ಇಟ್ಕೊಂಡು ಈಜ್ ಸಬ್ಜೆಕ್ಟಿಗೆ ಒಂದು ಬುಕ್ಸನ್ನು ಬುಕ್ ಅಂತ ನಾವು ಪಿಕ್ಸ್ ಮಾಡ್ಕೋಬೇಕು ಸೊ ಹಿಸ್ಟ್ರಿ ಒಂದು ಪೊಲ್ಟಿ ಒಂದು ಜಿಯೋಗ್ರಫಿಗೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಒಂದು ಎನ್ವಿರಾನ್ಮೆಂಟಿಗೆ ಒಂದು ಕರೆಂಟ್ ಅಫೇರ್ಸಿಗೆ ಒಂದು ನೆಕ್ಸ್ಟು ಮೆಂಟಲ್ ಎಬಿಲಿಟಿಗೆ ಒಂದು ಈ ಥರ ಅವು ಪಿಕ್ಸ್ ಮಾಡಿಕೊಂಡು ನಾವು ಡೈಲಿ ಟೈಮ್ ಟೇಬಲ್ ಹಾಕೊಂಡು ಅದು ಒನ್ ಅವರು ಟೂ ಅವರ್ ಈಚ್ ಸಬ್ಜೆಕ್ಟ್ ಹಾಕ್ಕೊಂಡು ವೀಕ್ಲಿ ಒಂದು ಪ್ಲಾನ್ ಮಾಡಬೇಕು ಮಂತ್ಲಿ ಪ್ಲ್ಯಾನ್ ಮಾಡಬೇಕು ಆರು ಆರು ತಿಂಗಳು ಪ್ಲಾನ್ ಈ ಥರ ಇರುತ್ತೆ ಯಾವಾಗ ನಮ್ದು ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಯಾವಾಗ ಡೇಟ್ ಅನೌನ್ಸ್ ಮಾಡಿರ್ತಾರೆ ಸೊ ಅದರಿಂದ ನಮಗೆ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಆ ಟೈಮ್ ಗ್ಯಾಪಲ್ಲಿ ನಾವು ಎಷ್ಟು ಸಾರಿ ರೂಷನ್ ಮಾಡಬೇಕು ಒಂದು ಸರಿ ಒನ್ ಸಾರಿ ಟು ಸರಿ ತ್ರೀ ಸಾರಿ ಒಬ್ಬೊಬ್ಬರಿಗೆ ಒಂದು ಸಾರಿ ಎರಡು ಸರಿ ಓದಿದರೆ ಸಾಕು ಕೆಲವೊಬ್ಬರಿಗೆ ಎರಡು ಸಾರಿ ಮೂರು ಸಾರಿ ನಾಲ್ಕು ಸರಿ ಓದಬೇಕಾಗುತ್ತೆ ಸೊ ಅದ್ರ ಪ್ರಕಾರ ನೀವು ಟೈಮ್ ಟೇಬಲ್ನ ಸಟ್ ಮಾಡ್ಕೋಬೇಕು ಒನ್ ವೀಕಲ್ಲಿ ನಾನು ಇಷ್ಟು ಟಾಪಿಕ್ಸನ್ನು ನಾನು ಕವರ್ ಮಾಡ್ತೀನಿ ಒನ್ ಒಂದು ಒನ್ ಮಂತಲ್ಲಿ ಇಷ್ಟು ಟೆಕ್ಸ್ಟ್ ಬುಕ್ಕನ್ನು ಮುಗಿಸ್ತೀನಿ ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಪ್ಲಾನ್ ಮಾಡಿಕೊಂಡು ಅಕಾರ್ಡಿಂಗ್ ಟು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಕೆಲವೊಂದಿಷ್ಟು ಜನ ಏನು ತಪ್ಪು ಮಾಡ್ತಾರೆ ಪ್ಲ್ಯಾನ್ ಮಾಡಿಡ್ತಾರೆ ಪ್ಲಾನ್ ಮಾಡಿಟ್ಟು ಹಾಗೆ ಮತ್ತೆ ಒಂದು ಒಂದು ವಾರ ಅಷ್ಟೇ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅವ್ರು ಹೇಗೆ ಬರುತ್ತೋ ಆ ಥರ ಹೋಗ್ತಾರೆ ಸೊ ಅದನ್ನು ನೀವು ಎಕ್ಸಾಮ್ ಮುಗಿಯುವರೆಗೂ ಪ್ರೊಸೆಸ್ ಮುಗಿಯುವವರೆಗೂ ನೀವು ಸ್ಟಾಪ್ ಮಾಡಬಾರ್ದು ಪ್ರೊಸೆಸ್ ಮುಗಿದು ಲೀಸ್ಟಲ್ಲಿ ಹೆಸರು ಬಂದು ನೀವು ಅಪಾಯಿಂಟ್ಮೆಂಟ್ ಆಗುವವರೆಗೂ ಒಂದು ಸ್ಟಾಪ್ ಮಾಡಬಾರ್ದು ತುಂಬ ಸಮಸ್ಯೆಗಳಾಗುತ್ತೆ ರಿಕ್ರೂಟ್ಮೆಂಟ್ ಡ್ಯೂರಿಂಗ್ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ತುಂಬ ಸಮಸ್ಯೆಗಳು ಬರುತ್ತೆ ಸೊ ಅದಕ್ಕೆ ನೀವು ಮೆಡಲ್ಲೆಲ್ಲೇ ಒಂದು ಸಾರಿ ಒಂದು ಕಡೆ ಓದಿ ಮಿಡಲ್ ಗ್ಯಾಪ್ ತೊಗೊಂಡು ಮತ್ತೆ ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬಾರ್ದು ಸೊ ನೀವು ಟಿಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಯಲ್ಲಿ ಬಂದು ನೀನು ಅಪಾಯಿಂಟ್ ಆಗುವವರೆಗೂ ಜಾಯಿನ್ ಆಗುವವರೆಗೂ ನಿಂದು ಏನು ಸ್ಟಡಿ ಇರುತ್ತೆ ಅದು ಕನ್ಸಿಸ್ಟೆಂಟಾಗಿ ಸ್ಟಡಿಯನ್ನು ಮೇಂಟೈನ್ ಮಾಡಬೇಕು ಸೊ ಇದು ಪಿ ಎಸ್ ಆಗಲಿ ಯಾವುದೇ ಯಾವುದೇ ಎಕ್ಸಾಮ್ ಆಗಲಿ ಇವನ್ ಕೆ ಎ ಎಸ್ ಆದರೂ ಅದೇ ಥರ ಸಬ್ಜೆಕ್ಟ್ಗಳನ್ನ ಕಲೆಕ್ಟ್ ಮಾಡಬೇಕು ಇದನ್ನು ಮಾಡಬೇಕು ಇದೆಲ್ಲ ಮಾಡಬೇಕು ಇದಾದ ನಂತರ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಒಂದಿಷ್ಟು ಜನ ಓದ್ತಾರೆ ಒಂದಿಷ್ಟು ಜನ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಮನೆಯಲ್ಲಿ ಸಮಸ್ಯೆ ಇದೆ ಫೈನಾನ್ಷಿಯಲ್ ಸಮಸ್ಯೆ ಇದೆ ಸೊ ಆಗ್ತಾ ಇಲ್ಲ ನನಗೆ ಡಿಮೋಟಿವೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಇರದೇ ಇರೋದ ಕಾರಣದಿಂದ ಅದು ಒಂದು ಮೇಜರ್ ಫ್ಯಾಕ್ಟರ್ ಆಗುತ್ತೆ ಡಿಮೋಟಿವೇಷನ್ ಆಗಲಿಕ್ಕೆ ಮತ್ತು ಸುಮಾರು ಇಶ್ಯೂಸ್ಗಳಿದೆ ಈಗ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಇಶ್ಯೂಗಳಿದೆ ಆ ಇಶ್ಯೂಗಳಲ್ಲಿ ಏನು ಮಾಡ್ತಾ ಇರುತ್ತೆ ಕ್ಯಾಂಡಿಡೇಟನ್ನು ಡಿಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಅದನ್ನೊಂದು ಬ್ಯಾಕ್ಔಟ್ ಆಗಿ ಟ್ರೈ ಮಾಡ್ತಾಯಿರ್ತಾರೆ ಸೊ ಅದನ್ನು ದಯವಿಟ್ಟು ಮಾಡಬೇಡಿ ಯಾರು ಮಾಡ್ತಾರೆ ಕಂಟಿನ್ಯೂಸ್ ಪ್ರಯತ್ನ ಮಾಡಿ ಫೋಕಸ್ಡ್ ಅಪ್ರೋಚ್ ಇರಲಿ ಸೆಲ್ಫ್ ಮೋಟಿವೇಶನ್ ಆಗಿ ಗ್ರೂಪ್ ಗ್ರೂಪ್ಗಳನ್ನ ಮಾಡ್ಕೊಳ್ಳಿ ಗ್ರೂಪ್ ಡಿಸ್ಕಷನ್ ಮಾಡಿ ಒಳ್ಳೆ ಫ್ರೆಂಡ್ ಸರ್ಕಲ್ನ ಬಿಲ್ಡ್ ಮಾಡ್ಕೊಳ್ಳಿ ಪಾಸಿಟಿವ್ ಮೈಂಡ್ಸೆಟ್ಟು ಲೈಕ್ಡ್ ಮೈಂಡೆಡ್ ಪೀಪಲ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ನೆಗೆಟಿವ್ ಮಾತಾಡ್ತಿರ್ತಾರೆ ಕೆಲವೊಂದು ಜನ ಅವರೊಂದು ಅವ್ರದೊಂದು ಒಪಿನಿಯನ್ಯೇನ್ಯೇನ್ಯೇನ್ ಬೇರೆ ಇರುತ್ತೆ ನಿಮ್ಮದೊಂದು ಒಪಿನಿಯನ್ ಬೇರೆ ಇರುತ್ತೆ ಸುಮ್ಮನೆ ಸಂಘರ್ಷಗಳು ಕ್ರಿಯೇಟ್ ಆಗಬಾರ್ದು ಆ ಥರ ಒಂದು ಲೈಕ್ಡ್ ಮೈಂಡ್ ಮೈಂಡೆಡ್ ಪೀಪಲ್ ಗ್ರೂಪ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಟಡಿ ಸರ್ಕಲನ್ನ ನೀವು ರೆಡಿ ಮಾಡಿಕೊಂಡು ನಿಮ್ಮ ರೂಮಲ್ಲಿ ಎನ್ವೈರಮೆಂಟ್ ಯಾವ ಥರ ಇರಬೇಕಂದ್ರೆ ಕಾಂಪಿಟೇಟಿವ್ ಫುಲ್ ಎನ್ವೈರಮೆಂಟೇ ಇರಬೇಕು ಬೇರೆ ಯಾವ ಥರ ಡಿಸ್ಕಶ ಆಗಬಾರ್ದು ಊಟ ಮಾಡುವಾಗಲಿ ಏನೇ ಮಾಡೋ ರೂಮಲ್ಲಿ ಏನೋ ಕುತ್ಕೊಂಡು ಮಾತಾಡೋವಾಗಲಿ ಒಂದು ಇಶ್ಯೂಸ್ ಬಗ್ಗೆ ಡಿಸ್ಕನ್ ಮಾಡೋದಾಗಲಿ ಏನೇ ಒಂಥರ ಅಂದರೆ ರಿಲೇಟೆಡ್ ಟು ಎಕ್ಸಾಮ್ ರಿಲೇಟೆಡ್ ಟು ಕಾಂಪಿಟೇಟಿವ್ ಫೀಲ್ಡ್ ಇದನ್ನು ಮಾತ್ರ ಡಿಸ್ಕಷನ್ ಮಾಡಬೇಕು ಈ ಥರ ನೀವು ಎಲ್ಲ ಇವೆಲ್ಲ ಪ್ಯಾರಾಮೀಟರ್ಸ್ಗಳನ್ನ ಇವೇನೇನು ಹೇಳಿದ್ನಲ್ಲ ಪ್ರೇಮ್ ವರ್ಕ್ ಪ್ಲಾನಿಂಗ್ ಇವೆಲ್ಲ ಮಾಡಿಕೊಂಡು ಡೆಡಿಕೇಟೆಡ್ ಆಗಿ ಓದಬೇಕು ಮತ್ತು ಸೆಲ್ಫ್ ಮೋಟಿವೇಷನ್ ಭಾಳ ಇಂಪಾರ್ಟೆಂಟು ಪೇಷನ್ಸ್ ಅಂತೂ ತುಂಬ ಇಂಪಾರ್ಟೆಂಟ್ ನಮ್ಮ ಕರೆಂಟ್ ರಿಕ್ವೈಟ್ಮೆಂಟ್ಸ್ ಏನು ಪ್ರೊಸೆಸ್ ನಡೀತಾ ಇದರಲ್ಲಿ ಪೇಷನ್ಸ್ ಮಾತ್ರ ತುಂಬ ಇಂಪಾರ್ಟೆಂಟು ಎಲ್ಲರೂ ಒಂದು ಆ ಆ ರೀಸನ್ ಈ ರೀಸನ್ ಯಾವುದು ಹೇಳಬೇಡಿ ರೀಸನ್ಗಳು ಇರುತ್ತೆ ಎಲ್ಲರಿಗೂ ಸಮಸ್ಯೆಗಳು ಇಲ್ಲದೇ ಇರೋ ಅಭ್ಯರ್ಥಿ ಯಾರೂ ಇಲ್ಲ ಸೊ ಆ ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ಸಮಸ್ಯೆಗಳು ಹಿಂದೆ ಬೆನ್ನತ್ತಿ ವಾಪಸ್ ಹೋಗಬೇಡಿ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲೋ ಶಕ್ತಿಯನ್ನು ಪಡ್ಕೊಳ್ಳಿ ಅದನ್ನ ಎದುರಿಸಿ ಮುಂದೊಗ್ಗ್ರಿ ನಿಮ್ಗೆ ಸಕ್ಸಸ್ ಸಿಗಬೇಕಾದ್ರೆ ಸಮಸ್ಯೆಗಳು ಒಂದು ಮ್ಯಾಟ್ರೇ ಅಲ್ಲ ಸಮಸ್ಯೆಗಳು ದಾಟಿ ನೀವು ಒಂದು ಒಂದು ಅಚೀವ್ ಮಾಡಿದಾಗ ಹಿಂತಿರುಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾನು ಫೇಸ್ ಮಾಡಿ ಬಂದಿದ್ದೀನಿ ಆದರೆ ನಾನು ಇದಕ್ಕೆ ಎಲಿಜಿಬಲ್ ಇದ್ದೀನಿ ನಾನು ಯಾವುದೋ ಒಂದು ಪೋಸ್ಟಿಗೆ ಹೋಗಬೇಕಾದ್ರೆ ಅಲ್ಲಿನ ಪೋಸ್ಟಿಗೆ ವರ್ಕ್ ಮಾಡುವಾಗಲೇ ಸಮಸ್ಯೆಗಳು ತುಂಬ ಬರುತ್ತೆ ಸೊ ನೀನು ಇಲ್ಲೇ ಪೋಸ್ಟ್ ಇಲ್ಲೇ ಸಮಸ್ಯೆಗಳು ಅಂಜಿದ್ರೆ ನಾ ಸಮಾಜಕ್ಕೆ ಒಂದು ಅಧಿಕಾರ ಹೋದಾಗ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ್ರೆ ನಿನಗೆ ಇಲ್ಲಿಂದನೇ ಒಂಥರ ಪ್ರಿಪ್ರೇಷನ್ ಇದೆ ಇದು ಇಲ್ಲಿಂದ ಇದೊಂದು ಬಿಹೇವಿಯರ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು ಆದರೆ ಏನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿಯೋವರೆಗೂ ಮುಂದೆ ಹೋಗುವವರೆಗೂ ಒಂದಿಷ್ಟು ಇದೆಲ್ಲ ನೀವು ಅಭ್ಯರ್ಥಿಗಳಾದಂಥವ್ರು ಆಕಾಂಕ್ಷಿಗಳಾದಂಥವ್ರು ಇದನ್ನೆಲ್ಲ ನೀವು ಅಳವಡಿಸ್ಕೊಡ್ಬೇಕು ಇದನ್ನ ಅಳವಡಿಸಿಕೊಂಡಿದ್ದಲ್ಲೇ ಆದರೆ ನೀವು ಖಂಡಿತ ಒಂದಲ್ಲ ಒಂದು ಎಕ್ಸಾಮ್ ನೀವು ಕ್ಲಿಯರ್ ಮಾಡೇ ಹಿಂದೆ ಹಿಂದಾಗದಿದ್ದರೂ ನಾಳೆ ಆಗಿದ್ರು ನಾಡಿದ್ದಾದರೂ ಆಗೇ ಆಗುತ್ತೆ ಸೊ ಡೋಂಟ್ ಗೋ ಬ್ಯಾಕ್ ಸೊ ಎಷ್ಟೇ ಸಮಸ್ಯೆಗಳನ್ನ ಎದುರಿಸ್ರಿ ಮಾಡಿರಿ ಮುಂದೆ ಮುನ್ನುಗ್ರಿ ಪ್ರತಿಯೊಂದು ರಿಕ್ರೂಟ್ಮೆಂಟು ಈಚ್ ಆ್ಯಂಡ್ ಎವ್ರಿ ರಿಕ್ರೂಟ್ಮೆಂಟ್ ಪೋಸ್ಟ್ ಈ ಅದರದೇ ಅಂತ ಒಂದು ವ್ಯಾಲ್ಯೂ ಇದೆ ನಿಮ್ದು ಏನು ಪಿ ಎಸ್ ಆಗಬೇಕಾ ಪಿ ಎಸ್ ಆಗಿ ಬೇಕು ಅಷ್ಟು ಮಾಡಿ ಪಿ ಎಸ್ ಆಗಿ ಸಕ್ಸಸ್ ಆದ್ರೆ ಆಯಿತು ನಿಮ್ಮದು ಅಚೀವ್ಮೆಂಟ್ ಮಾಡಿದೆ ಕೆ ಎಸ್ ಆಗಬೇಕಾ ಹತ್ತಿ ಕೆ ಎಸ್ ಮಾಡ್ಕೊಂಡು ಮಾಡ ಆದ ನಂತರ ಮುಗೀತು ನಿಮ್ಮ ಟಾರ್ಗೆಟ್ ಈ ಥರ ಪಿ ಎಸ್ ಆಗಲಿ ಪಿ ಸಿ ಆಗಲಿ ಎಫ್ ಡಿ ಎಸ್ ಡಿ ಕೆಲವ್ರು ಎಫ್ ಡಿ ಆಗ್ಬೇಕಂತ ಬಂದಿರ್ತಾರೆ ಕೆಲವರು ಎಸ್ ಡಿ ಆಗ್ಬೇಕು ಬಂದಿರ್ತಾರೆ ಸೊ ಎಫ್ ಡಿ ಏನು ಬೇಕು ಮೆಟೀರಿಯಲು ನಾನು ಅದರಷ್ಟು ಆಗಿ ಕಟ್ಟಾಗಿ ಏನೇನಿದೆ ಏನೇನಿದೆ ಈ ಥರ ಮತ್ತು ಯಾವಾಗಲೂ ನೀವು ಪ್ರಿಪ್ರೇಷನ್ ಮಾಡುವಾಗ ಕ್ವಶನ್ ಪೇಪರ್ ಸೈಡ್ ಇಟ್ಕೋಬೇಕು ಕ್ವಶನ್ ಪೇಪರ್ ವರ್ಷ ಎಲ್ಲ ಯಾವಾಗ ಕೇಳಿರ್ತಾರೆ ಅದು ಮಾಡಬೇಕು ಎವ್ರಿ ವೀಕ್ ಮಾಕ್ ಟೆಸ್ಟ್ ಬರೀರಿ ಸುಮಾರು ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಿರ್ತಾರೆ ಅದನ್ನೆಲ್ಲ ನೀವು ಮಾಡಲೇಬೇಕು ಕಂಪಲ್ಸರಿ ಎಲ್ಲ ಮಾಕ್ ಟೆಸ್ಟ್ಗಳು ಅಟೆಂಡ್ ಮಾಡಿರಿ ನೀವು ಎವ್ರಿ ವೀಕ್ ಇಂಪ್ರೂವ್ಮೆಂಟ್ ಇದೆಯಾ ಇಲ್ವಾ ನಾನು ಅಲ್ಲೇ ಇದ್ದೀನಾ ಆ ಥರ ಚೆಕಿಂಗ್ ಆಗ್ತಾ ಇರುತ್ತೆ ನಿಮಗೆ ಓದಿ ಚೆಕಿಂಗ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೆಲ್ಲ ನೀವು ಮಾಡಿಕೊಂಡು ಯಾಕಂದರೆ ಬಂದು ಧಾರ್ದಾಗ ಇದ್ಕೊಂಡು ನಾನು ಎಲ್ಲ ನಾನು ಎಲ್ಲ ಗೊತ್ತು ನಾನು ಎಲ್ಲ ಮಾಡಿದ್ದೀನಿ ಅಂತ ಒಂದು ಫೀಲ್ ಬರಬಾರ್ದು ನಾನು ಇನ್ನೂ ಕಲಿಬೇಕು ಕಲಿತಾ ಇದ್ದೀನಿ ಇನ್ನೂ ಮಾಡಬೇಕು ಅಂತಕ್ಕಂಥ ಫೀಲ್ ಯಾವಾಗ ಬರುತ್ತೆ ಯಾವಾಗ ಟೆಸ್ಟ್ ಇರ್ತೀರಾ ನಿನ್ಕಿಂತ ಒಂದಿಷ್ಟು ಜನ ನಿನ್ನ ರೂಮೇಟ್ಸೆ ಹತ್ತು ಮಾರ್ಚ್ ಜಾಸ್ತಿ ತೊಗೊತಾ ಇರ್ತಾರೆ ನಿಮ್ಗಿಂತ ಸೊ ಓಹ್ ನಾನು ರೂಮ್ಸ್ ತಗೋತೇನೆ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ ಅವ್ನು ಜೊತೆ ಡಿಸ್ಕಸ್ ಮಾಡೋದು ಈ ಥರ ಎನ್ವಿರಾನ್ಮೆಂಟ್ ಮಾಡಿಕೊಂಡು ಆ ಥರ ಕ್ರಿಯೇಟ್ ಮಾಡಿ ಯಾವ ಥರನೂ ಓವರ್ಕಮ್ ಮಾಡಬೇಕು ನಾನು ಸೊ ಸಮಸ್ಯೆಗಳನ್ನ ಓರ್ಕಮ್ ಮಾಡಬೇಕು ಒಂದಿಷ್ಟು ಟಾಪಿಕ್ಸ್ಗಳು ನಾವು ವೀಕ್ ಇರ್ತೀನಿ ಅದ್ರ ಮೇಲೆ ಅದ್ರ ಮೇಲೆ ನಮಗೆ ಹೆಚ್ಚಿನ ಸಮಯನ ಹಾಕಬೇಕು ನಾವು ಅದಕ್ಕೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಜನ ಟ ಕಷ್ಟ ಆಗುತ್ತೆ ಕೆಲವೊಂದು ಈಗ ಅವರಿಗೆ ಕರೆಂಟ್ ಅಫೇರ್ಸ್ ಕಷ್ಟ ಆಗುತ್ತೆ ಸೊ ಒನ್ ಅವರ್ ಹಾಕೋಲಿ ಎರಡು ಅವರು ಮೂರು ಅವರ್ ಹಾಕಿ ಮತ್ತು ಯಾರಿಗೂ ತಿಳಿದವರು ವಿಷಯ ತಜ್ಞರು ಶಿಕ್ಷಕರು ಇಸ್ಟಿಟ್ಯೂಟ್ದಾಗ ಕೋಚಿಂಗ್ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸುಮಾರು ಶಿಕ್ಷಕರು ಇರ್ತಾರೆ ಅವರು ಸಲಹೆ ತೊಗೊಳ್ಳಿ ಸೊ ನಿಮ್ಮ ಬ್ಯಾಚುವರ್ ಇರ್ತಾರೆ ನಿಮ್ಮದು ಸೀನಿಯರ್ಸ್ ಇರ್ತಾರೆ ಎಲ್ಲರದ್ದು ತೊಗೊಂಡು ತೊಗೊಂಡು ಪ್ರಿಪೇರ್ ಮಾಡಬೇಕು ಯಾವುದೇ ಸಮಸ್ಯೆಗಳು ಬಂದರೂ ಅಲ್ಲೇ ಸಾರ್ಟ್ಔಟ್ ಮಾಡ್ತಾ ಹೋಗಬೇಕು ಅದನ್ನು ಕೆಳಗೆ ಇಟ್ಟು ನನಗೆ ಇದು ಬರುತ್ತೆ ಸಾಕು ಇಷ್ಟರಲ್ಲಿ ನಾನು ಪಾಸ್ ಆಗ್ತೀನಿ ಇದೊಂದು ಸಬ್ಜೆಕ್ಟ್ ಇದ್ದರೆ ನಡೆಯುತ್ತೆ ಸೊ ನೆಕ್ಸ್ಟ್ ಕ್ರಿಕ್ಯೂಟ್ ಏನಾಗುತ್ತೆ ಅದರ ಮೇಲೆ ಒಂದು ಇಪ್ಪತ್ತೈದು ಕ್ಷೇನ್ ಕೇಳ್ಬಿಡ್ತಾನ ನಮ್ಮ ನಿಮಗೆ ಯಾವುದು ಸಬ್ಜೆಕ್ಟ್ ನೀವು ಎಲೆಕ್ಟ್ ಮಾಡಿರ್ತಾರೆ ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೊಳಿ ಅಥವಾ ಎಕನಾಮಿಕ್ಸ್ ತೊಗೊಳಿ ಯಾವ್ದಾರೋ ಒಂದು ಬಿಟ್ಟು ಬಿಟ್ಟಿರ್ತಾರೆ ಇದು ಆಗೋದಿಲ್ಲಪ್ಪ ಇದರ ಮೇಲೆ ಮಾಡ್ಕೊಂಡು ನಾನು ಹೋಗಿ ಬಿಡ್ತೀನಿ ಪಾಸಾಗಿ ಹೋಗ್ಬಿಡ್ತೀನಿ ಇದರಲ್ಲೇ ಒಂದು ತೊಂಬತ್ತು ಮಾಡ್ಬಿಡ್ತೀನಿ ಅದು ಹತ್ತು ಬೇಡ ಅಂತ ಹೇಳ್ತಾರೆ ಅವನು ಇಪ್ಪತ್ತೇ ಕ್ವಶನ್ ಇರಲೇ ಕೇಳಿದ್ರೆ ನೀವು ಆ ರಿಕ್ರೂಟ್ಮೆಂಟ್ ನಿಮ್ಮದು ಹೋಯ್ತು ಒಂದು ರಿಕ್ರೂಟ್ಮೆಂಟ್ ಮಿಸ್ ಮಾಡಿದ್ರೆ ನಿಮಗೆ ಗೊತ್ತು ಒಂದು ರಿಕ್ರೂಟ್ ಮಿಸ್ ಮಾಡಿ ಒನ್ ಇಯರ್ ಹೋಗುತ್ತೋ ಇಯರ್ ಹೋಗುತ್ತೋ ಇಯೋಗ್ತ ಇಯರ್ ಹೋಗುತ್ತೋ ಗೊತ್ತಿಲ್ಲ ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ ಸುಮಾರು ಜನ ಹೋಗ್ತಾ ಇದ್ದಾರೆ ಲಕ್ಷಾಂತರ ಜನ ಕಾಂಪಿಟೇಷನ್ ಆಗ್ತಾಯಿದ್ರ ಇದೆ ಪ್ರತಿದಿನ ಪ್ರತಿ ವೀಕ್ ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗ್ತಾ ಹೋಗ್ತಾಯಿದೆ ಸೊ ಸಿಸ್ಟಮೆಟಿಕ್ ಸ್ಟಡಿ ಸ್ಟಡಿ ಮಾಡಬೇಕು ಡೆಡಿಕೇಷನ್ ಮಾಡಲೇಬೇಕು ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಆ ಮಾಡಿದರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ